ಸಂಪಾದನೆ ಮಾಡಿದ್ದು ಅಕ್ರಮವಾಗಿ ಎಷ್ಟೋ, ಹಂಗೆ ನೋಡೋಕ್ಕೋದ್ರೆ ಜನ ಮರ್ತೇ ಬಿಟ್ಟಿದ್ರು ನೀವು. ಇನ್ನೊಂದು ತಿಂಗಳಾಗಲಿ ಅವರು ಹೊರಗೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಜೈಲಲ್ಲಿರುವಂತಹ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ದಿನಚರಿ ಏನು? 4 ವರ್ಷಗಳಿಂದ ಶಶಿಕಲಾ ಅವರು ಏನು ಮಾಡ್ತಿದ್ರು? ಜೈಲಿನ ಕೃಷಿ ಕೆಲಸಗಳಿಗೆ ಚಿನ್ನಮ್ಮ ಶಶಿಕಲಾ ಸಾಥ್ ಕೊಟ್ರಂತೆ. ಈ ಕ್ಷಣ ನೋಡ್ತಾ ಇದ್ದೀರಾ ಮೊದಲ ಬ್ರೇಕಿಂಗ್ ನ್ಯೂಸ್. ಈ 4 ವರ್ಷ ಈ ನೆಲದಲ್ಲಿ ಇದ್ದ ಮೇಲೆ ಕನ್ನಡ ಭಾಷೆಯನ್ನು ಪ್ರೀತಿ ಮಾಡೋ ಹಾಗೆ ಮಾಡಿಬಿಟ್ಟಿದೆ. ಈಗೇನಾದರೂ ಮೈಕ್ ಹಿಡಿದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ. ಶಶಿಕಲಾ ಇದೀಗ ಕನ್ನಡ ಭಾಷೆ ಪ್ರಿಯೆ, ವೆರಿ ಇಂಟ್ರೆಸ್ಟಿಂಗ್. ಕನ್ನಡ ಮಾತಾಡ್ತಾರೆ, ಕನ್ನಡ ಬರೀತಾರೆ, ಕನ್ನಡ ಓದೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು, ಸಿಬ್ಬಂದಿ, ಸಹಕೈದಿಗಳ ಜೊತೆ ಕನ್ನಡದಲ್ಲಿ ಮಾತಾಡ್ತಾರೆ. ಬಲೇ ಬಲೇ, 4 ವರ್ಷದಲ್ಲಿ ಏನು ಕಲ್ತಿಲ್ಲ ಅಂದರೂ ಇದಂತೂ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಒಳ್ಳೆಯ ಸನ್ನಡತೆ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ತೋಟದ ಕೆಲಸ, ಮಧ್ಯಾಹ್ನ ಡಿಸೈನ್ಸ್ ಮಾಡ್ತಾರೆ, ಸಂಜೆ ಧ್ಯಾನ ಮಾಡ್ತಾರೆ. ಶಶಿಕಲಾ ಅವರ ಜೈಲಿನ ದಿನಚರಿ News18 ಕನ್ನಡಕ್ಕೆ ಲಭ್ಯ ಆಗಿದೆ. ಶಶಿಕಲಾ ಅವರ ತೋಟ, ಡಿಸೈನ್ಸ್, ಫೋಟೋ News18ಗೆ ಲಭ್ಯ ಆಗಿದೆ. ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಅಫ್ಕೋರ್ಸ್ ನಾವು ಕೂಡ ನನ್ನ ಹಿಂದೆ ಡಿಸೈನ್ ಅಲ್ಲಿ ತೋರಿಸ್ತಿದ್ವಲ್ಲ, ಅದೆಲ್ಲವೂ ಕೂಡ ಶಶಿಕಲಾ ಅವರು ಡಿಸೈನ್ ಮಾಡಿರುವಂತಹ, ಅಲ್ಲಿ ಇದುವರೆಗೆ 4 ವರ್ಷಗಳ ಕಾಲ ಅಲ್ಲಿ ಕಲಿತಿರುವಂತಹ ಕಸೂತಿ ಕಲೆಗಳು. ಮತ್ತು ಕನ್ನಡ ಮಾತಾಡ್ತಿದ್ದಾರಂತೆ, ಬರಿತಿದ್ದಾರಂತೆ, ಕೃಷಿ ಮಾಡ್ತಿದ್ದಾರಂತೆ. ಭಾಳ ಭಾಳ ಇಂಟ್ರೆಸ್ಟಿಂಗ್ ಎಲ್ಲವೂ ಕೂಡ ನಾವು ತೋರಿಸ್ತಿದ್ದೀವಲ್ಲ. ಜೈಲಿನಲ್ಲಿ ಶಶಿಕಲಾ ಅವರು ಏನು ಮಾಡಿದ್ರು ಅಂದರೆ, ಬಲಭಾಗದಲ್ಲಿ ನೋಡಿ, ಇದೆಲ್ಲ ಕೂಡ ಶಶಿಕಲಾ ಅವರ ಕಸೂತಿ ಕಲೆ. ಕೃಷಿಯಲ್ಲಿ ತೊಡಗಿಸ್ಕೊಂಡು ಒಂದಷ್ಟು ಬೆಳೆ ಬೆಳೆದಿದ್ದಾರೆ. ಇನ್ನು ಅಲ್ಲಿ ವ್ಯವಹಾರಕ್ಕೆ ಅಲ್ಲಿ ಇನ್ಯಾರಿಗೂ ಬೇರೆ ಬರದೆ ಹೋದಾಗ, ನಮ್ಮ ಕನ್ನಡ ದಿನದಲ್ಲಿ ಇದ್ದಾಗ ಅಲ್ಲಿ ಕನ್ನಡ ಕಲ್ತ್ಕೊಂಡಿದ್ದಾರೆ, ಮಾತಾಡ್ತಾರೆ, ಬರೀತಿದ್ದಾರೆ. ಓ, ಪರವಾಗಿಲ್ಲ ನೋಡಿ, ಚೆನ್ನಾಗಿದೆ. ಈ ಬ್ಯಾಗ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ, ನನ್ನ ಸಹೋದ್ಯೋಗಿ ಗಂಗಾಧರ ವಾಗಟ ಒನ್ಸ್ ಅಗೇನ್ ಲೈವ್ಗೆ ಬಂದಿದ್ದಾರೆ. ನಾವು 4 ವರ್ಷದ ಹಿಂದೆ ನೋಡಿದಂಥ ಶಶಿಕಲಾ ಅವ್ರಿಗೂ, ಮತ್ತು ಇವತ್ತು ಅವ್ರ ಬಗ್ಗೆ ವಿಷಯ ಗೊತ್ತಾದಾಗ ನಾವು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡ್ತಿರೋದಕ್ಕೂ ಒಂದು ಅಜಗಜಾಂತರ ವ್ಯತ್ಯಾಸ ಇದ್ದಂಗೆ ಕಾಣಿಸ್ತಿದೆ. ಗಂಗಾಧರ್, ಈ ಮಣ್ಣಿನ ಗುಣ ಅಂತ ಚೇಂಜ್ ಮಾಡಿಬಿಟ್ವ? ಎಸ್ ಹರೀಶ್, ಅಂದರೆ 4 ವರ್ಷದ ಹಿಂದೆ ಅಕ್ರಮ ಹಣ ಸಂಪಾದನೆ ಆರೋಪದಲ್ಲಿ ಪರಪ್ಪನಗ್ರಹಾರ ಸೇರಿದಂತಹ ಒಂದು ಶಶಿಕಲಾ ಏನು ಚಿನ್ನಮ್ಮನಿದ್ದಾರೆ, ಇದ ಅರಸಿನ ರಾಣಿ ಅಂತೆ ತಮಿಳುನಾಡಲ್ಲಿ ಇದ್ದಂಥವ್ರು. ಬಟ್ ಆದರೆ ಜೈಲಿಗೆ ಬಂದಂತಹ ಮೊದಲ ದಿನಗಳಲ್ಲಿ ಅವರು ಯಾವುದೇ ರೀತಿ ಜೈಲಿನ ಅಧಿಕಾರಿಗಳು ಆಗಿರ್ಬೋದು ಅಲ್ಲಿನ ಒಂದು ಆ ನಿಯಮಗಳಿಗೆ ಸರಿಯಾಗಿ ಹೊಂದ್ಕೊಳ್ತಾ ಇರಲಿಲ್ಲ. ಬಟ್ ಆದರೆ ದಿನ ಕಳೆದಂತೆ ಚಿನ್ನಮ್ಮ ಒಂದು ಆಶ್ಚರ್ಯಕರ ರೀತಿ, ಅಂದರೆ ಅಲ್ಲಿ ಶಶಿಕಲಾ ಜೈಲಾಧಿಕಾರಿಗಳೇ ಒಂದು ನಿಬ್ಬೆರಗಾಗುವಂಥ ರೀತಿಯಲ್ಲಿ ಅವರು ಅಲ್ಲಿನ ಕಲಿಕೆಗಳನ್ನು ಕಲ್ತ್ಕೊಂಡ್ರು. ಅದಲ್ಲದೆ ಒಂದು ಇನ್ನೇನು ಅತಿ ಶೀಘ್ರದಲ್ಲೇ ಈಗ ಶಶಿಕಲಾ ಇನ್ನೊಂದು ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಬಟ್ ಆದರೆ ಈ ಸಂದರ್ಭದಲ್ಲಿ ಅವರ ಹೊಸ ಅವರು ಜೈಲಲ್ಲಿ ಇದ್ದಂತಹ ರೂಢಿ ಮತ್ತು ಅವರೇನೇನು ಕಲೆಗಳನ್ನು ಕಲ್ತಿದ್ರು ಅದನ್ನ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡೋದು, ಬರೆಯೋದು ಮತ್ತು ಓದೋದನ್ನು ಸ್ಪಷ್ಟವಾಗಿ ಶಶಿಕಲಾ ಜೈಲಲ್ಲಿ ಕಲ್ತಿದ್ದಾರೆ ಅಂತೆ. ಅದಲ್ಲದೆ ಅಲ್ಲಿ NGO ಟೀಮ್ ಕೂಡ ಅವರಿಗೆ ಬೇಕಾದಂತಹ ಕಸೂತಿ ಕಲೆಗಳನ್ನು ಏನಿತ್ತು ಅದೆಲ್ಲ ಕೂಡ ಅವರು ಕಲ್ತಿದ್ರು. ಅದಲ್ಲದೆ ಕೃಷಿಯ ಬಗ್ಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಂತಹ ಶಶಿಕಲಾ 1/2 ಎಕರೆ ಏನು ಪರಪ್ಪನಗರದ ಒಂದು ಜಾಗದಲ್ಲಿ ಕೃಷಿಯ ಜಮೀನಲ್ಲಿ 1/2 ಎಕರೆ ಜಮೀನಲ್ಲಿ ಒಂದು 150 ಪಪ್ಪಾಯ ಗಿಡಗಳನ್ನು ಬೆಳೆದರು. ಆ 150 ಪಪ್ಪಾಯ ಗಿಡಗಳಲ್ಲಿ 1 ಟನ್ ಪಪ್ಪಾಯನ್ನು ಬೆಳೆದು ಒಂದು ಮಾದರಿಯಾಗಿ ಆ ಜೈಲಾಧಿಕಾರಿಗಳಿಗೆ ತೋರಿಸಿಕೊಟ್ಟರು ಅಂತ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಅದಲ್ಲದೆ ತೊಗರಿ ಆಗಿರ್ಬೋದು, ಬೀನ್ಸ್ ಮತ್ತು ವಿವಿಧ ಮಿಶ್ರತಳಿ ಮಿಶ್ರ ಒಂದು ಬೆಳೆಗಳನ್ನು ಕೂಡ ಆ ಒಂದು ಆ ಜಾಗದಲ್ಲಿ ಬೆಳೆದಿರುವಂಥದ್ದು. ಅದಲ್ಲದೆ ಅದೆಲ್ಲ ಒಂದು ತರಕಾರಿ ಮತ್ತು ಹಣ್ಣು ಹಂಪಲು ಏನಿತ್ತು ಅದೆಲ್ಲವೂ ಕೂಡ ಜೈಲಿನ ಒಂದು ಸಿಬ್ಬಂದಿಗೆ ಬೇಕಾದಂಥ ಆಹಾರಗಳಿಗೆ ಕೂಡ ಅದನ್ನು ಬಳಸ್ಕೊಂಡ್ರು ಅಂತ. ಅದಲ್ಲದೆ ಆ ಮಹಿಳಾ ಬ್ಯಾರಕ್ಗೆ ಹೋಗುವಂಥದ್ದಲ್ಲಿ ಕೂಡ ದಾರಿ ಸರಿಯಾಗಿರಲಿಲ್ಲ, ಅದೆಲ್ಲ ಕೂಡ ಸೇರ್ಪಡಿಸಿದ್ರು. ಅನಂತರ ಸುಮಾರು 150 ಕೆಂಪು ಗುಲಾಬಿ ಹೂಗಳ ಗಿಡಗಳನ್ನು ಕೂಡ ಅಲ್ಲಿ ನೆಟ್ಟಿದ್ರು ಅಂತ ಕೂಡ ಅದರ ಒಂದು ನಾವು ಆ ದೃಶ್ಯಾವಳಿಯಲ್ಲೇ ನೋಡಬಹುದು. ಅವರು ತೋಟ ಬೆಳೆದಂತ ಅವರು ಪಪ್ಪಾಯಿ ಗಿಡ ಆಗಿರ್ಬೋದು, ಮತ್ತೆ ಅದಲ್ಲದೆ ಕೆಲ ಡಿಸೈನ್ಸ್ ಬಳೆ ಮತ್ತೆ ಈ ಒಂದು ಆ ಸೀರೆ ಡಿಸೈನ್ಸ್ ಮಾಡುವಂತಹ ಎಲ್ಲ ಕೂಡ ಕೃಷಿ ಶಶಿಕಲಾ ಅವರೇ ಸ್ವತಃ ಮಾಡಿರುವಂತದ್ದು. ಆ ಒಂದು ಫೋಟೋ ಮಾಹಿತಿಗಾಗಿ ಇದು ಶಶಿಕಲಾ.